हाय एल्रिगू वेलकम बैक टू माय चैनल इवती नन वीडियो दली ना निम्गे एन तिळिसिकोड्ता इदीनि अंतंद्रे बेबी केर बग्गे नानु निम्गे ಹೇಳ್ಕೊಡ್ತಾ ಇದ್ದೀನಿ. ಬೇಬಿ ಸ್ಕಿನ್ನ ಯಾವ ಥರ ಕೇರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನು ಮಾಡಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಆವಾಗಲೇ ಹೋಗಿ ನೀವು ಆ ವಿಡಿಯೋನ ನೋಡ್ಬೋದು. ಮತ್ತು ಒಂದು ಲೈಕ್ ಕೊಡಿ, ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಸೊ ಹೋಗಿ ಫಾಲೋ ಮಾಡಿ, ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಒಬ್ಬ ದೊಡ್ಡ ವ್ಯಕ್ತಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಗೆಸ್ ಮಾಡಿ ಯಾರು ಅಂತ. ವೇಟ್, ಸುಶಿಕಾಸ್ ಹೇಗಿದ್ದೀರಾ ಹೇಳ್ರು? ಏನು ಹೇಗಿದ್ದೀರಾ ಸೃಷ್ಟಿ? ಹೇಳುಮ್ಮ ಹೋಗ್ಲಿ, ಪ್ಲೇನ್ ಕಿಸ್ ಕೊಡಿ. ಎಲ್ರಿಗೂ ಆಯ್, ಸೂಪರ್ ಮಗ್ನೆ. ಹಾಯ್ ಫೈ, ಹಾಯ್ ಫೈ, ಥ್ಯಾಂಕ್ ಯು. ಓಕೆ, ಸ್ವಲ್ಪ ತಾಟಾಡ್ಕೊ. ಓಕೆನಾ? ನನ್ನ ಬೇಬಿ ಸ್ಕಿನ್ನ ನಾನು ಹೇಗೆ ಕೇರ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಮ ಪಾಪು ಹುಟ್ಟಿದಾಗ ನಾನು ಮಿನಿಮಮ್ 6 ಮಂತ್ ನಾನು ಏನು ಯೂಸ್ ಮಾಡಿಲ್ಲ. ಹೋಮ್ ಮೇಡ್ ಸೋಪ್ನ ನಾವು ಮಾಡ್ಕೊಂಡಿದ್ವಿ. ಸೊ ಅದನ್ನೇ ಯೂಸ್ ಮಾಡ್ತಿದ್ವಿ. ಅದನ್ನ ಬಿಟ್ಟು ಯಾವುದೇ ಲೋಷನ್ ಆಗಿರ್ಬೋದು, ಯಾವುದೇ ಕ್ರೀಮ್ಸ್ ಏನು ಯೂಸ್ ಮಾಡಿಲ್ಲ. ಯಾಕಂದರೆ ಪಾಪು ಸ್ಕಿನ್ ಏನಾಗುತ್ತೆ, ಬರ್ತಾ ಬರ್ತಾ ಬ್ಲ್ಯಾಕ್ ಆಗೋ ಟರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಯಾವುದು ಕೆಮಿಕಲ್ದು ನಾವು ಏನು ಯೂಸ್ ಮಾಡಿಲ್ಲ. ಆಫ್ಟರ್ 6 ಮಂತ್ಸ್ ಬಂದು ನಾವೇನು ಮಾಡಿದ್ವಿ, ಸೋಪ್ ಬಂದು ಡೋ ಬೇಬಿ ಸೋಪ್ ಯೂಸ್ ಮಾಡ್ತಾ ಇದ್ದೀವಿ. ಈಗಲೂ ಅದೇ ಯೂಸ್ ಮಾಡ್ತೀವಿ, ತುಂಬ ಚೆನ್ನಾಗಿದೆ. ಸೊ ಅವಳದೇನು ಕಲರ್ ಏನು ಡಿಮ್ ಆಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ಅವಳು ತುಂಬ ಸೆನ್ಸಿಟಿವ್ ಸ್ಕಿನ್. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಒಂದು ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಯಾರಿಗಾನ ಬೇಕಾದರೆ ಅದನ್ನು ತೊಗೊಂಡು ಯೂಸ್ ಮಾಡಿ. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಈ ಕ್ರೀಮ್ ಅಟಾಗ್ಲೋ ಅಂತ, ಅಟಾಗ್ಲೋ ಕ್ರೀಮ್. ಇದನ್ನು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಸೊ ನೀವು ತೊಗೊಂಡು ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ. ಸೊ ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನೇ ಹೇಳ್ತಾ ಇರೋದು. ನಾನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಈಗಲೂ ನಾವು ಇದನ್ನೇ ಯೂಸ್ ಮಾಡೋದು. ಅವ್ರ ಕಲರ್ ಏನು ಡಿಮ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಸ್ವೀಟ್ ಆಲ್ಮಂಡ್ ಆಯಿಲ್, ಡಾಬರ್ ಅವ್ರದ್ದು. ಇದನ್ನು ನಾನು ಮಸಾಜ್ ಆಯಿಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಫೇರ್ ಆಗಿದ್ದಾಳೆ ನನ್ನ ಮಗಳು, ಏನೇ ಕಲರ್ ಡಿಮ್ ಆಗಿಲ್ಲ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿ, ತುಂಬ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ನೀವು 2 ಡೇಸ್ಗೆ ಒಂದ್ಸಲನಾದರೂ ಹಾಟ್ ಆಯಿಲ್ ಇದನ್ನು ಬಿಸಿ ಮಾಡಿ ಮಸಾಜ್ ಮಾಡಿದಷ್ಟು ನಿಮ್ಮ ಬೇಬಿಗೆ ತುಂಬ ಒಳ್ಳೆಯದು, ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ. ನಾನು ಯೂಸ್ ಮಾಡೋದು ಇಷ್ಟೇ. ಡೋ ಸೋಪ್ ಯೂಸ್ ಮಾಡ್ತೀನಿ ಆ್ಯಂಡ್ ಅಟಾಗ್ಲೋ ಕ್ರೀಮ್ ಯೂಸ್ ಮಾಡ್ತೀನಿ ಆ್ಯಂಡ್ ಮಸಾಜ್ ಆಯಿಲ್ ಯೂಸ್ ಮಾಡ್ತೀನಿ, ಸ್ವೀಟ್ ಆಲ್ಮಂಡ್ ಆಯಿಲ್ ಡಬ್ಬರ್ ಅವ್ರದ್ದು. ಸೊ ಇಷ್ಟೇ ನಾನು ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಅವ್ರಿಗೆ ಏನು ಕೂಡ ಬ್ಲ್ಯಾಕ್ ಆಗಿ ಏನು ಕನ್ವರ್ಟ್ ಆಗಿಲ್ಲ, ಹುಟ್ಟಾಗ ಹೇಗಿದ್ದೋ ಈಗಲೂ ಹಾಗೆ ಇದ್ದಾಳೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೀವೇನು ಮಾಡ್ತೀರಾ, ಹುಟ್ಟ ತಕ್ಷಣವೇ ಕ್ರೀಮ್ಸು ಲೋಷನ್ ಎಲ್ಲ ಯೂಸ್ ಮಾಡ್ತೀರಾ? ಪಾಪ ಹುಟ್ಟಕ್ಕೆ ಫೇರ್ ಇರ್ತಾರೆ ಮಕ್ಕಳುಗಳು, ಹೋಗ್ತಾ ಹೋಗ್ತಾ ಡಲ್ ಆಗ್ತಿರ್ತಾರೆ. ಸೊ ನೀವು ಯಾವುದೇ ಕೆಮಿಕಲ್ನ ನಿಮ್ಮ ಪಾಪು ಮೇಲೆ ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಸ್ಕಿನ್ನು ಪಾಪುಗೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕ್ರೀಮ್ ಲೋಷನ್ ಏನು ಯೂಸ್ ಮಾಡಿಬಿಡಿ, ಜಸ್ಟ್ ಏನು ಮಾಡಿ ಡೈಲಿ ಮಸಾಜ್ ಮಾಡಿ, ತುಂಬ ಒಳ್ಳೆಯದು. ಡೈಲಿ ಮಸಾಜ್ ಮಾಡಿ, ಸ್ನಾನ ಮಾಡಿಸಿ ಆ್ಯಂಡ್ ಕ್ರೀಮ್ ಬೇಕಂದರೆ ಇದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ತುಂಬ 2 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ, ಯಾವುದೇ ಥರ ಕಲರ್ ಡಿಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಇವತ್ತಿನ ನನ್ನ ವಿಡಿಯೋ ಇಷ್ಟೇ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಕೊಡಿ, ಓಕೆನಾ? ನನ್ನ ಬೇಬಿ ಕೈ ನಿಮಗೆ ಬಾಯ್ ಮಾಡಿಸ್ತೀನಿ. ಕಮ್ ಸಿಸ್ಟರ್, ಸೇ ಬಾಯ್, ಸೇ ಬಾಯ್, ಬಾಯ್, ಬಾಯ್. ಎಲ್ರಿಗೂ ಬಾಯ್. ನೋ ಆಯ್, ಬಾಯ್. ಓಕೆ, ಇವತ್ತಿನ ನನ್ನ ವಿಡಿಯೋ ಇಷ್ಟೇ. ನೋಡ್ಬೋದು ನನ್ನ ಬೇಬಿ ಯಾವುದೇ ಥರ ಕಲರ್ ಡಿಮ್ ಆಗಿಲ್ಲ, ಹೇಗಿದ್ಲೋ ಹಾಗೇ ಇದ್ದಾಳೆ. ಸ್ವಲ್ಪ ಲೈಟಿಂಗಲ್ಲಿ ನಿಮ್ಗೆ ಅದು ಒಂಥರ ಕಾಣಿಸ್ತಿದೆ, ಬಟ್ ಅವಳು ಫೇರ್ ಆಗೇ ಇದ್ದಾಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು. ಏನಮ್ಮ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.